ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತು ನಾವು ಪ್ರತಿದಿನ ಅಪ್ಲೋಡ್ ಮಾಡುವ ವೀಡಿಯೋಗಳನ್ನು ಡೈರೆಕ್ಟಾಗಿ ಪಡೆಯಿರಿ. ಇವತ್ತು ನಾವು KSRP ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ, ಬನ್ನಿ. ಮೊದಲನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಕಬ್ಬಿಣದ ಅದಿರಲ್ಲ? ಕಬ್ಬಿಣದ ಅದಿರುಗಳು ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್ ಆ್ಯಂಡ್ ಸೈಡರೈಟ್. ಬಟ್ ಇಲ್ಲಿ ಮೆಲಕೈಟ್ ಕೊಟ್ಟಿದ್ದಾರೆ. ಮೆಲಕೈಟ್ ಈಸ್ ನಾಟ್ ಎ ಕಬ್ಬಿಣದ ಅದಿರು. ಮೆಲಕೈಟ್ ಕಬ್ಬಿಣದ ಅದಿರು ಅಲ್ಲ. ಆದ್ದರಿಂದ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಅತಿ ಕಡಿಮೆ ಖರ್ಚುದಾಯಕವಾದ ಸಾರಿಗೆ ವ್ಯವಸ್ಥೆ ಯಾವುದು? ಅತಿ ಕಡಿಮೆ ಖರ್ಚುದಾಯಕವಾದ ಸಾರಿಗೆ ವ್ಯವಸ್ಥೆ ಜಲ ಸಾರಿಗೆ. ಬಟ್ ಕೆಲವೊಬ್ಬರು ರೈಲು ಸಾರಿಗೆ ಅಂತಾರೆ, ರೈಲು ಸಾರಿಗೆ ಈಸ್ ತಪ್ಪು. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವುದು? ಉಡುಪಿ ಅತಿ ಹೆಚ್ಚು ಜಿಲ್ಲಾ ಲಿಂಗಾನುಪಾತವನ್ನು ಹೊಂದಿದಂತಹ ಜಿಲ್ಲೆಯಾಗಿದೆ. ಉಡುಪಿಯಲ್ಲಿ 1000ಕ್ಕೆ 1094 ಇದ್ದರೆ ದಕ್ಷಿಣ ಕನ್ನಡದಲ್ಲಿ 1000ಕ್ಕೆ 1020 ಇದೆ. ಸೊ ಉಡುಪಿ ಈಸ್ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದಿಸುವ ಜಿಲ್ಲೆ ಯಾವುದು? ವಿಜಯಪುರ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಕನ್ನಡ. ಕಾನೂನುಗಳನ್ನು ರೂಪಿಸುವ ಅಂಗ ಯಾವುದು? ಕಾನೂನುಗಳನ್ನು ರೂಪಿಸುವ ಅಂಗ ಶಾಸಕಾಂಗ ಆಗಿದೆ ಸ್ನೇಹಿತರೆ. ರೂಪಿಸಿದಂತಹ ಕಾನೂನನ್ನು ಜಾರಿಗೆ ತರುವುದು ನ್ಯಾಯಾಂಗ. ಬಟ್ ಬಹಳ ಜನ ಇದಕ್ಕೆ ತಪ್ಪು ಆನ್ಸರ್ ಹೇಳ್ತಾರೆ, ಕಾನೂನುಗಳನ್ನು ರೂಪಿಸುವುದು ಕಾರ್ಯಾಂಗ ಅಂತ ಹೇಳ್ತಾರೆ. ನೋ, ಶಾಸಕಾಂಗ ರೂಪಿಸಿದಂತಹ ಕಾನೂನುಗಳನ್ನು ಜಾರಿಗೆ ತರುವುದು ಕಾರ್ಯಾಂಗ. ಸೊ ಕಾನೂನುಗಳನ್ನು ರೂಪಿಸುವುದು ಶಾಸಕಾಂಗ ಆಗಿದೆ. ಸೊ ರೈಟ್ ಆನ್ಸರ್ ಈಸ್ ಶಾಸಕಾಂಗ. ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು? MN ರಾಯ್. ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು? ಸಂವಿಧಾನ ಪೀಠಿಗೆ ಭಾರತ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ತಿಳಿಸುತ್ತದೆ. ಸೊ ಆನ್ಸರ್ ಈಸ್ ಸಂವಿಧಾನದ ಪೀಠಿಗೆ. ಭಾರತ ಸಂವಿಧಾನದಲ್ಲಿ ಈಗಿರುವ ಮೂಲಭೂತ ಹಕ್ಕುಗಳು ಎಷ್ಟು? ಈಗಿರೋದು 6. ಫಸ್ಟ್ಗೆ 7 ದಿವಸ ಸ್ನೇಹಿತರೆ, ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಈಗ ಸದ್ಯಕ್ಕೆ 6 ಇದ್ದಾವೆ. ಒಂದು ಮಸೂದೆ ಆರ್ಥಿಕ ಮಸೂದೆ ಎಂದು ತೀರ್ಮಾನಿಸುವವರು ಯಾರು? ಲೋಕಸಭೆಯ ಸ್ಪೀಕರ್. ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು? ಗೋವಾ. ಪಶ್ಚಿಮಾಭಿಮುಖವಾಗಿ ಹರಿಯುವ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ನರ್ಮದಾ ನದಿ. ನರ್ಮದಾ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಕರ್ನಾಟಕ ಅಂತಲ್ಲ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡದಾದ ನದಿಯಾಗಿದೆ ಹಾಗೂ ಭಾರತ ದೇಶದಲ್ಲಿನ 5ನೇ ಅತ್ಯಂತ ದೊಡ್ಡ ನದಿ ನರ್ಮದಾ ನದಿಯಾಗಿದೆ ಹಾಗೂ ಪಶ್ಚಿಮಾಭಿಮುಖವಾಗಿ ಹರಿಯುವ ದಕ್ಷಿಣ ಭಾರತದ ದೊಡ್ಡ ನದಿ ನರ್ಮದಾ ನದಿಯಾಗಿದೆ. ಮೊದಲನೇ ನದಿ ಗಂಗಾ, ಕೃಷ್ಣ, ಕಾವೇರಿ, ಗೋದಾವರಿ. ನಂತರದ ನದಿಯೇ ನರ್ಮದಾ ನದಿ. ಹಾಗಾಗಿ ನರ್ಮದಾ ನದಿ ಈಸ್ ರೈಟ್ ಆನ್ಸರ್. ಭಾರತದ ಯಾವ ರಾಜ್ಯ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ? ಹರಿಯಾಣ. ಹೆಚ್ಚು ಅರಣ್ಯ ಪ್ರದೇಶ ಮಧ್ಯಪ್ರದೇಶ. ಗೋಧಿ ಒಂದು ಡ್ಯಾಶ್ ಬೆಳೆ, ಗೋಧಿ ಒಂದು ರಾಬಿ ಬೆಳೆ. ಈ ಕೆಳಕಂಡಗಳಲ್ಲಿ ಯಾವುದು ದೀರ್ಘಾವಧಿ ಬೆಳೆಯಾಗಿದೆ? ಕಬ್ಬು ಒಂದು ದೀರ್ಘಾವಧಿ ಬೆಳೆಯಾಗಿದೆ. ಭಾರತದಲ್ಲಿ ಮತದಾನವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ? ವಯಸ್ಸಿನ ಆಧಾರದ ಮೇಲೆ. ಮಹಾಭಿಯೋಗ ಇವರಲ್ಲಿ ಯಾರಿಗೆ ಅನ್ವಯಿಸುವುದಿಲ್ಲ? ರಾಜ್ಯಪಾಲರಿಗೆ ಅನ್ವಯಿಸುವುದಿಲ್ಲ. ರಾಜ್ಯಪಾಲರನ್ನು ಡೈರೆಕ್ಟಾಗಿ ರಾಷ್ಟ್ರಪತಿಯವರು ತೆಗೆದಾಕ್ತಾರೆ. ರಾಜ್ಯಪಾಲರಿಗೆ ಮಹಾಭಿಯೋಗ ಅನ್ವಯಿಸುವುದಿಲ್ಲ. 101ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? GST, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದೆ. ನೀತಿ ಆಯೋಗದ ಸ್ಥಾಪನೆಯಾದ ವರ್ಷ January 1, 2015. ಭಾರತದ ಸಂಸತ್ತಿನಲ್ಲಿ ಅತಿ ದೊಡ್ಡ ಸಮಿತಿ? ಅಂದಾಜು ಸಮಿತಿ. ರಾಮಾಯಣ ಮಹಾನ್ವೇಷಣಂ ಕರ್ತೃ ಯಾರು? ವೀರಪ್ಪ ಮೊಯ್ಲಿ. ಇವರು 2014ರಲ್ಲಿ ವೀರಪ್ಪ ಮೊಯ್ಲಿ ಅವರು 2014ರಲ್ಲಿ ರಾಮಾಯಣ ಮಹಾನ್ವೇಷಣಂ ಎಂಬಂತಹ ಕೃತಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆದ್ದರಿಂದಲೇ ಈ ಕೃಷಿಯನ್ನು ಕೇಳಿರ್ತಕ್ಕಂಥದ್ದು. ದುಡಿತವೇ ನನ್ನ ಬದುಕು ಯಾರ ಆತ್ಮಕಥನ? ಕೈಯಾರ, ಕಿಂಗ್ನಣ್ಣ, ರೈ. ಕೆಂಪು ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ಮಂಗಳ ಗ್ರಹಕ್ಕೆ.
ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ಏನೆಂದು ಕರೆಯುತ್ತಾರೆ? ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ರೊಟೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಇಂಗ್ಲೀಷ್ನಲ್ಲಿ ರೊಟೇಷನ್ ಅಂದರೆ ಕನ್ನಡದಲ್ಲಿ ಅಕ್ಷಭ್ರಮಣ ಅಂತ, ಅಕ್ಷಭ್ರಮಣಕ್ಕೆ ರೊಟೇಷನ್ ಅಂತಾರೆ. ಬಟ್ ಆನ್ಸರ್ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಪರಿಭ್ರಮಣ ಅಂದರೆ ಸೂರ್ಯನ ಸುತ್ತ ಸುತ್ತುವುದು, ಅಕ್ಷಭ್ರಮಣ ಇಲ್ಲಿ ರೊಟೇಷನ್. ಹಾಗಾಗಿ ಇದು ಗ್ರೇಸ್ ಕೊಡುವಂಥ ಸಾಧ್ಯತೆ ಇದೆ. ಇಲ್ಲಿ ಆಪ್ಷನ್ ಎ ರೈಟು, ಇಂಗ್ಲೀಷ್ನಲ್ಲಿ ಆಪ್ಷನ್ ಬಿ ರೈಟ್. ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನಕ್ಕೆ ಏನಂತ ಕರೆಯುತ್ತಾರೆ? ಪೆಡಾಲಜಿ. ಕರ್ನಾಟಕದಲ್ಲಿ ನೋಟುಗಳ ಮುದ್ರಣಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಮೈಸೂರು. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಕೌಟಿಲ್ಯ ಸ್ನೇಹಿತರೆ. ಭಾಳ ಜನ ಆ್ಯಂಡಮ್ ಸ್ಮಿತ್ ಅಂತ ಕಂಫ್ಯೂಸ್ ಆಗಬೇಡ್ರಿ, ಅವರು ಅರ್ಥಶಾಸ್ತ್ರದ ಪಿತಾಮಹ, ಆದರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹರು ಕೌಟಿಲ್ಯ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಅವಲಂಬಿಸಿರುವ ಅಂಶ ಯಾವುದು? ನೈಸರ್ಗಿಕ ಸಂಪನ್ಮೂಲಗಳು, ತಾಂತ್ರಿಕ ಪ್ರಗತಿ, ಮಾರುಕಟ್ಟೆ ವಿಸ್ತೀರ್ಣ, ಇವೆಲ್ಲವೂ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಅವಲಂಬಿಸಿರುತ್ತವೆ. ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಬ್ಯಾಂಕುಗಳ ಬ್ಯಾಂಕು. ಇವುಗಳಲ್ಲಿ ಮಾಧ್ಯಮಿಕ ವಲಯ ಯಾವುದು? ಶಿಕ್ಷಣ ಒಂದು ಮಾಧ್ಯಮಿಕ ವಲಯವಾಗಿದೆ. ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ ನಿಮಗೆ ಗೊತ್ತಿದೆ. ಹಾಸನ ಜಿಲ್ಲೆಯ ಬೇರಲೂರು ತಾಲೂಕಿನಲ್ಲಿ ಅಲ್ಮಿಡಿ ಎಂಬುವಂತಹ ಸ್ಥಳದಲ್ಲಿ ಅಲ್ಮಿಡಿ ಶಾಸನ ಕಂಡುಬರುತ್ತದೆ. ಇದು ಕನ್ನಡದ ಮೊಟ್ಟ ಮೊದಲ ಕಲ್ಲಿನ ಶಿಲಾಶಾಸನ. ಪಂಚತತ್ವದ ಕರ್ತೃ ಯಾರು? ದುರ್ಗಸಿಂಹ, ವಿಷ್ಣು ಶರ್ಮ. ವಿಷ್ಣು ಶರ್ಮ ಅಂತಾನೆ ಪಂಚತಂತ್ರದ ಕರ್ತೃ, ಇವರನ್ನ ದುರ್ಗಸಿಂಹ ಅಂತ ಕರೀತಾರೆ. ತಾಳಿಕೋಟೆ ಅಥವಾ ರಕ್ಕಸ್ತಂಗಡಿ ಕದನ ನಡೆದದ್ದು ಯಾವಾಗ? 1565 ಅಂತ ಎಲ್ಲರಿಗೂ ಗೊತ್ತು. ಆದರೆ ಜನವರಿ 23 1565ರಲ್ಲಿ ತಾಳಿಕೋಟೆ ಅಥವಾ ರಕ್ಕಸ್ತಂಗಡಿ ಕದನ ನಡೆಯುತ್ತೆ. ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಯಾವುದು? ಮಂಡ್ಯ. ಮೈಸೂರು ಚಲೋ ಚಳುವಳಿ ಪ್ರಾರಂಭವಾಗಲು ಕಾರಣ? ಏಕೆಂದರೆ ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರ ಜಾರಿಗೆ ತರಲು ವಿಳಂಬ ಮಾಡುತ್ತಾರೆ, ಆದ್ದರಿಂದ ಮೈಸೂರಿನಲ್ಲಿ ಚಲೋ ಚಳುವಳಿಯನ್ನು ಜಾರಿಗೆ ತರುತ್ತಾರೆ. ಮಾನವ ಸಂಪನ್ಮೂಲ ಎಂದರೇನು? ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜನರನ್ನು ಮಾನವ ಸಂಪನ್ಮೂಲ ಎಂದು ಕರೆಯುತ್ತಾರೆ. ಅಂದರೆ ಆರ್ಥಿಕ ಅಭಿವೃದ್ಧಿ, ದೇಶದ ಬೆಳವಣಿಗೆಯಲ್ಲಿ ಯಾವ ಜನರು ಪಾತ್ರವಹಿಸುತ್ತಾರೋ ಅವರು ಮಾನವ ಸಂಪನ್ಮೂಲ ಆಗ್ತಾರೆ. ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜನರು ಮಾನವ ಸಂಪನ್ಮೂಲ ಆಗ್ತಾರೆ. ಕರ್ನಾಟಕ ಸರ್ಕಾರದ ಹಣಕಾಸು ಸಚಿವರು ಯಾರು? ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಅವರೇ ಹಣಕಾಸು ಸಚಿವರು ಸಹ ಹೌದು. ಹಣಕಾಸು ಸಚಿವರು ಎಚ್ ಡಿ ಕುಮಾರಸ್ವಾಮಿ. IMF ಕೇಂದ್ರ ಕಚೇರಿ ಹೇಳಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC. ಕಲ್ಲಿದ್ದಲು, ಪೆಟ್ರೋಲಿಯಂ ಯಾವ ಕ್ರಾಂತಿಗೆ ಸಂಬಂಧಪಟ್ಟಿವೆ? ಕಪ್ಪು ಕ್ರಾಂತಿಗೆ ಸಂಬಂಧಪಟ್ಟಿವೆ. ಮುದ್ರಾದ ವಿಸ್ತೃತ ರೂಪವೇನು? ಮೈಕ್ರೋ ಯುನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನರಿ ಏಜೆನ್ಸಿ. 1857 ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಪ್ರತಿಪಾದಿಸಿದವರು ಯಾರು? VD ಸಾವರ್ಕರ್ ಅವರು. 1913ರಲ್ಲಿ ಗದರ್ ಪಕ್ಷ ಸ್ಥಾಪಿಸಿದ ಕ್ರಾಂತಿ ಯಾರು? ಗದರ್ ಪಕ್ಷವನ್ನು ಅಮೆರಿಕದಲ್ಲಿ ಸ್ಥಾಪಿಸಲಾಯಿತು. ಅದನ್ನು ಸ್ಥಾಪಿಸಿದ ಕ್ರಾಂತಿಕಾರಿ ಯಾರು? ಲಾಲಾ ಹರ್ದಯಾಳ್ ಅವರು. ಸರ್ವೋದಯ ಹಾಗೂ ಭೂದಾನ್ ಚಳವಳಿ ಆರಂಭಿಸಿದವರು ಯಾರು? ವಿನೋಬ ಭಾವೆ ಅವರು. ಜಲಿಯನ್ ವಾಲಾಬಾಗ್ ದುರಂತ ನಡೆದ ದಿನ ಯಾವುದು? April 13, 1919. ಕ್ವಿಟ್ ಇಂಡಿಯಾ ಚಳವಳಿ ಘೋಷಣೆ ಏನಾಗಿತ್ತು ಅಂತ ಕೇಳಿದರೆ, ಮಾಡು ಇಲ್ಲವೇ ಮಡಿ. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಬಳಸುವ ಲೋಹ ಯಾವುದು? ಟಂಗಸ್ಟನ್ ಅನ್ನು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಬಳಸ್ತಾರೆ. ಸಾರಜನಕ ತುಂಬಿರುವಂತಹ ಅನಿಲವಾಗಿದೆ. ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಕೆಪ್ಲರ್. ಕೆಪ್ಲರ್ ಮೂರು ನಿಯಮಗಳನ್ನು ಹೇಳಿದ್ದಾನೆ. ಕೆಪ್ಲರ್ನು ಗ್ರಹಗಳ ಚಲನೆಯನ್ನು ಕಂಡುಹಿಡಿದನು. LPGಯಲ್ಲಿ ಬಳಸುವ ವಾಸನೆಯುಕ್ತ ರಾಸಾಯನಿಕ ಯಾವುದು? ಈಥೈಲ್ ಮರ್ಕ್ಯಾಪ್ಟನ್ ಬಟ್ ಈಥೈಲ್ ಮರ್ಕ್ಯಾಪ್ಟನ್ ಅಂತ ಕೊಟ್ಟಿದೆ. ಸೊ ಆಪ್ಷನ್ ಡಿ ಈಸ್ ಆನ್ಸರ್. ಮೀಥೈಲ್ ಅಂತ ಕಂಪ್ಯೂಸ್ ಆಗಬೇಡಿ, ಇಟ್ ಈಸ್ ರಾಂಗ್ ಆನ್ಸರ್. ಜೀವಾನಿಲ ಎಂದು ಕರೆಯುವುದು ಯಾವುದನ್ನು? ನಾವು ಬದುಕಕ್ಕೆ ಆಮ್ಲಜನಕ ಬೇಕು, ಸೊ ಇದೇ ಜೀವಾನಿಲ ಎಂದು ಕರೆಯುತ್ತಾರೆ. ವಿಚ್ ಟೆಸ್ಟ್ ಈಸ್ ಯೂಸ್ ಟು ಡಿಟರ್ಮೈನ್ ದ ಜೀನ್? ಜೀನನ್ನು ಪರೀಕ್ಷಿಸಲು ಯಾವ ಟೆಸ್ಟ್ ಮಾಡಲಾಗುತ್ತದೆ? ಎಸ್, DNA ಫಿಂಗರ್ ಪ್ರಿಂಟನ್ನು ಜೀನನ್ನು ಪರೀಕ್ಷೆ ಮಾಡಲಾಗುತ್ತದೆ. ಸ್ನೇಹಿತರೆ, 50 ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 50 ಪ್ರಶ್ನೆಗಳಿಗಾಗಿ ಉತ್ತರವನ್ನು ನೀಡುತ್ತೇನೆ.
ನಮ್ಮ ಯಾವಾಗಲೂ ನಮ್ಮ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅವುಗಳನ್ನು ನೋಟಿಫಿಕೇಷನಲ್ಲೂ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಧನ್ಯವಾದಗಳು.